ಈ ಮಲವನ್ನ ಮೊದತಿದ್ದವರು ಯಾರು? ನಮ್ಮ ರಾಜ್ಯವನ್ನ ಕಳೆದ 20-30 ವರ್ಷಗಳಿಂದ ಹಾಳು ಮಾಡ್ತಾ ಬಂದಂತ ಪಕ್ಷಗಳು ಯಾರು? ಎಸಿಬಿ ಅಲ್ವಾ? ರಾಜಕಾರಣ ಪವಿತ್ರವಾದದ್ದು ಹೌದು ಅಲ್ವೋ? ಪ್ರಾಮಾಣಿಕರು, ಒಳ್ಳೆಯ ಜನ, ಯೋಗ್ಯರು, ಜನಪರ ಕಾಳಜಿ ಇರುವಂತವರು, ವಿದ್ಯಾವಂತರು ರಾಜಕಾರಣದಲ್ಲಿ ಇರಬೇಕು ಬೇಡವೋ? ಇವತ್ತೆಂತವರಿದ್ದಾರೆ? ಕಳ್ಳರು, ಕದೀಮರು, ದುರ್ಚಾಗಳು, ಲಂಪಟ್ರು, ಅಯೋಗ್ಯರು, ನೀಚರು, ಕೇಡಿಗಳು, ಅಪರಾಧಿಗಳು, ಜೈಲಲ್ಲಿ ಇರಬೇಕಾದವರು, ಜೈಲ್ಗೆ ಹೋಗಿ ಬಂದವರು ಅಲ್ವೇಣ? ಯಾವ್ದಲ್ಲಿರೋದು? ಜೆಸಿಬಿ ಪಕ್ಷಗಳಲ್ಲಿ ರಾಜಕಾರಣ. ಮಹಾತ್ಮ ಗಾಂಧೀಜಿ ಅವರಂತಹ, ಮಹಾತ್ಮ ಗಾಂಧೀಜಿ ಅವರು ಕಟ್ಟದಂತಹ ಸಂಸ್ಥೆ ಅದು, ತದನಂತರ ಕಾಂಗ್ರೆಸ್ ಪಕ್ಷ ಆಯ್ತು. ಇವತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಯಾರು? ಎಸ್ ಹೇಳಕ್ ಹೋಗೋಣ, ಏ ದೊಡ್ಡ ಮನುಷ್ಯನ ಸ್ನೇಹ ಅಂತ ಹೇಳೋದು. ಆದ್ರೆ ಆ ಮನುಷ್ಯ ಜೈಲ್ ಹೋಗ್ಬಂದಿದಾರ ಇಲ್ವ? ಏನ್ ದೇಶದಕ್ಕೆ ಹೋಗಿದ್ದ? ಇವತ್ತು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಡಿ ಕೆ ಶಿವಕುಮಾರ್, ಹಾಲಪ್ಪ, ಸಂಪಂಗಿ ಇವರೆಲ್ಲ ಲಂಚ ತಿಂದಿದ್ದಕ್ಕೆ, ಭ್ರಷ್ಟಾಚಾರ ಮಾಡಿದ್ದಕ್ಕೆ, ಸ್ನೇಹಿತನ ಮನೆಗೆ ಹೋಗಿ ಸ್ನೇಹಿತನ ಹೆಂಡತಿಯನ್ನ ಅತ್ಯಾಚಾರ ಮಾಡಿದ ಆರೋಪದಲ್ಲಿ ಅಲ್ವ ಇವರೆಲ್ಲ ಜೈಲ್ಗೆ ಹೋಗಿ ಬಂದಿದ್ರು? ಇವರೆಲ್ಲ ಒಳ್ಳೆ ಮನುಷ್ಯ, ಇವರೆಲ್ಲ ರಾಜಕೀಯದಲ್ಲಿ ಇರ್ಬೇಕಾ? ಇವತ್ತು ಅಂತವನ್ನೆಲ್ಲ ರಾಜಕೀಯದಲ್ಲಿ ತೋರಿಸಬೇಕಾದ್ರೆ ಏನಾಗ್ಬೇಕು? ಕ್ರಾಂತಿ ಆಗ್ಬೇಕು, ಕೆ ಆರ್ ಎಸ್ ಪಕ್ಷವನ್ನ ಜನ ಬೆಂಬಲಿಸಬೇಕು. ಏನಾಗ್ಬೇಕು? ಬೆಂಬಲಿಸ್ಬೇಕು. ಹಾಗಾದ್ರೆ ಕೆ ಆರ್ ಎಸ್ ಪಕ್ಷ ಏನ್ ಮಾಡಿದೆ? ಇವತ್ತು ಎಲೆಕ್ಷನ್ ಟೈಮಲ್ಲಿ ಕೊರೋನಾ ಆ ಕಡೆಗೆ ನೋಡ್ಬಿಟ್ಟಿರ್ಬೇಡಿ, ಇವ್ರು 2 ದಿನ ಆ ಕಡೆ ಬಂದವರಿಗೆ ಕಪ್ಪೆ ಆಪ್ಲೆ ಹ್ಯಾಂಡಲ್ ಕೊಡ್ತಾ ಇರಿ. ಎಲೆಕ್ಷನ್ ನಿನ್ನೆ ತಾನೇ ನಾನೊಂದು ಹೊಳೆ ನರಸೀಪುರದಲ್ಲಿದೆ. ಯಾವ ಹೊಳೆ ನರಸೀಪುರದಲ್ಲಿ ನಮ್ಮ ಮೇಲೆ ಕಲ್ಲು ಹೊಡೆದ್ರು ಅದೇ ಹೊಳೆ ನರಸೀಪುರದಲ್ಲಿ ನಿನ್ನೆ ಒಂದು ವಿಡಿಯೋ ಮಾಡಿದೆ. ಸುಮಾರು 6 ಲಕ್ಷ ಜನ ನೋಡಿದ್ದಾರೆ. ಎಷ್ಟು ಜನ? 6 ಲಕ್ಷ ದಾಟ್ಬಿಟ್ಟಿದ್ದಾರೆ. 6.5 ಲಕ್ಷ ಆಗಿರ್ಬೇಕಲ್ಲ ಈಗ. ಆದರೆ 1.5 ನಿಮಿಷದ ರೀಲ್ಸ್ ಈ ರಾಜ್ಯದ 6.5 ಲಕ್ಷ ಜನ ವಿಡಿಯೋ ನೋಡಿದ್ದಾರೆ. ಪತ್ರಿಕೆಗಳಲ್ಲಿ ಬರದೇ ಇರ್ಬೋದು, ಟಿವಿಲ್ ಬರದೇ ಇರ್ಬೋದು, ಕರ್ನಾಟಕ ಅಸೆಂಬ್ಲಿ ಪಕ್ಷದ ವಿಚಾರ. ಯಾಕಂದ್ರಪ್ಪ ಟಿವಿನಲ್ಲಿ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನೆ, ಒಂದು ಟಿವಿನಲ್ಲಿ ಅವ್ರ ವೆಬ್ಸೈಟ್ ಇದ್ರಲ್ಲಿ ಯಾವ್ದ್ರಲ್ಲಿ ಅವ್ರದ್ದು ಟಿವಿನಲ್ಲೋ ಅದು ಟಿವಿ ನಾನು ನೋಡ್ತಾ ಇಲ್ಲ, ಅವ್ರ ಫೇಸ್ಬುಕ್ ಅಕೌಂಟ್ ಅಲ್ಲಿ ಶಾಸಕರ ಯಾವ್ದೋ ಕ್ಷೇತ್ರದ ಏ ಕ್ಷೇತ್ರದ ಶಾಸಕರ ಮಿಂಚಿನ ಸಂಚಾರ ಅಂತ ಅವನ್ ತುತ್ತುರಿ ಅದಕ್ಕೆ ನೋಡ್ತೀನಿ. ಡಿ ಕ್ಷೇತ್ರದ ಶಾಸಕರ ಮಿಂಚಿನ ಸಂಚಾರ ಮತ್ತೆ ಕೆಲವರು ನೋಡ್ತೀನಿ. ಸಿ ಕ್ಷೇತ್ರದ ಶಾಸಕರ ಮಿಂಚಿನ ಸಂಚಾರ ಏನವು? ಅಡ್ವರ್ಟೈಸ್ಮೆಂಟ್. ಏನಪ್ಪ ದುಡ್ಡು ತಗೊಂಡು ಟಿವಿ ಅವರು ಹಾಕ್ತಾ ಇರುವಂತ, ದುಡ್ಡು ತಗೊಂಡು ಟಿವಿಲಿ ಹಾಕುವಂತ ಅವರು ನಮ್ಮ ಪಕ್ಷದ ವಿಚಾರನ ಪ್ರಚಾರ ಮಾಡ್ತಾರ? ನಮಗ್ ಬೇಕಾಗಿದೆಯಾ? ಅವರು ಯೋಗ್ಯವಾಗಿದ್ರೆ ಹಾಕಿ, ನಾವ್ ಯೋಗ್ಯವಾಗಿದ್ವಿ, ನಾವಂತೂ ಒಳ್ಳೆಯವರು ಯೋಗ್ಯರು ಹೌದಾ ಅಲ್ವೋ? ಇದನ್ನ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಇರಬೇಕು. ನಮ್ಮಷ್ಟು ಇವತ್ತು ಒಳ್ಳೆ ರಾಜಕಾರಣಿಗಳು ಯಾರೂ ಇಲ್ಲ ರಾಜ್ಯದಲ್ಲಿ. ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರೀತಿಯ ಒಳ್ಳೆಯ ರಾಜಕಾರಣಿಗಳು, ಒಳ್ಳೆಯ ರಾಜಕಾರಣ ಯಾವ ಪಕ್ಷವೂ ಮಾಡ್ತಾ ಇಲ್ಲ, ಯಾರೂ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ವಿಚಾರವಾಗಿ ಪ್ರಚಾರ ಮಾಡದೇ ಇದ್ರೆ ಯಾರು ತಪ್ಪು? ಮಾಧ್ಯಮದವರು ತಪ್ಪು, ನಮ್ಮದಲ್ಲ. ಮಾಧ್ಯಮದವರು ನಮ್ಮ ಪಕ್ಷದ ವಿಚಾರವನ್ನ ಹೇಳದೇ ಇದ್ರೆ ಅವ್ರ ತಪ್ಪೇ ಹೊರತು ನಮ್ಮದಲ್ಲ. ಆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಯಾವನೇ ಅವನು ಹಲ್ಕ ಅಯೋಧ್ಯ ಲುಚ್ಚ ಲಪಂಗ ದುಡ್ಡು ಕೊಟ್ಟೆ ಅಂತೇಳಿ ಅವ್ರು ದುಡ್ಡು ತಗೊಂಡು ಟಿವಿನಲ್ಲಿ ಒಂದೊಂದ್ ಗಂಟೆ ಕೂಡಿಸ್ಕೊಂಡು ಆಂಟಿ ಸೋಷಿಯಲ್ ಎಲಿಮೆಂಟ್ ರೌಡಿಗಳು, ರೌಡಿಗಳ ಬಗ್ಗೆ ಎಲ್ಲ ಅವನೇನ ದಾನ ಶೂರ ವೀರ ಗರ್ಡ ಅಂತ ಅದನ್ನ ಪ್ರಚಾರ ಮಾಡಿದ್ರೆ ಮಾಧ್ಯಮಗಳಿಗೆ ಮರ್ಯಾದೆ ಇದೆಯಾ? ನಾನು ನಿನ್ನೆ ಮಾತಾಡಿದ 1.5 ನಿಮಿಷದ್ದು 6 ಲಕ್ಷ 7 ಲಕ್ಷ ಜನ ಇವತ್ತು ಸಂಜೆ ಚೊಕ್ಕೆ 1 ಮಿಲಿಯನ್ ಅಂದ್ರೆ 10 ಲಕ್ಷ ಜನ ನೋಡ್ತಾರೆ ಈ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ. ಹಳ್ಳಿ ಹಳ್ಳಿಗಳಲ್ಲಿ ಇರುವಂತಹ ಈ ರಾಜಕಾರಣಿಗಳ, ಈ ಭ್ರಷ್ಟ ರಾಜಕಾರಣಿಗಳ ಹಿಂಬಾಲಕರು ನಮ್ಮ ಅಣ್ಣ ತಮ್ಮಂದರ ಮಕ್ಕಳನ್ನ, ನಮ್ಮ ಅಣ್ಣ ತಮ್ಮಂದರನ್ನ 18-19 ವರ್ಷ ವಯಸ್ಸಾಗಿರೋ ಹುಡುಗರನ್ನ, ಏಯ್ ಬ್ರೋ ಬಾಬ್ರೋ ಇವಾಗ ಹೊಸದು ಬ್ರೋ, ಏ ಬ್ರೋ ಬಾಬ್ರೋ ಅಂತೇಳಿ ಡಾಬಾ ಕರ್ಕೊಂಡು ಹೋಗಿ ಡಾಬಾಗಳಲ್ಲಿ ತಿನ್ನಿಸಿ ಕುಡಿಸೋದನ್ನ ಅಭ್ಯಾಸ ಮಾಡ್ತಾರ ಇಲ್ಲ? ಇಲ್ಲಿ ಉಚ್ಚಾರ ಬಂದ್ರು ಏನಣ್ಣ ಮಾಡ್ತಾರ ಇಲ್ವಾ? 18-19 ವರ್ಷ ವಯಸ್ಸಿನ ಗಂಡು ಮಕ್ಕಳಿರುವಂತ ತಂದೆ ತಾಯಿ ಹುಷಾರಾಗಿರ್ಬೇಕು, ಹುಷಾರಾಗಿರ್ಬಾರ್ದು. ತೀರ್ಥ ದೀಕ್ಷೆ ಅಂತ ಅದಕ್ಕೆ, ತೀರ್ಥ ಅಂದ್ರೆ ಏನು? ನಮ್ಮಲ್ಲಿ ಎಣ್ಣೆ, ಅದಕ್ಕೆ ದೀಕ್ಷೆ ಕೊಡೋದು ಅಲ್ವಾ? ಮೊದಲು ಸಹ ಬಹುತೇಕ ಯುವಕರು ಎಣ್ಣೆ ತೀರ್ಥದ ಅಭ್ಯಾಸ ಯಾವಾಗ ಆಗುತ್ತೆ ಅವರಿಗೆ? ಎಲೆಕ್ಷನ್ ಟೈಮಲ್ಲಿ. ಮಾಡಿಸುವಂತ ಮುಚ್ಚಾಲಪ್ಪಂಗ್ರು ಯಾರು ಅಲ್ವಾ? ಹಾಗಾಗಿ ನಾನು ನಿನ್ನೆ ಕೈ ಮುಗಿದು ಕೇಳ್ಕೊಂಡೆ, 18-19-20 ವರ್ಷ ವಯಸ್ಸಾಗಿರುವಂತಹ ಗಂಡು ಮಕ್ಕಳಿರುವಂತಹ ಅಪ್ಪ ಅಮ್ಮಂದ್ರೆ ಹುಷಾರ್, ಈ ಟೈಮಲ್ಲಿ ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ.
ಇಲ್ವೇನಣ್ಣ ಈ ಟೈಮಲ್ಲಿ ಹುಷಾರ ಕಾಪಾಡ್ಕೊಂಡ್ರೆ ಅವರಿಗೆ ಕುಡಿತದ ಅಭ್ಯಾಸ ಬಹುತೇಕವಾಗಿ ಆಗಲ್ಲ. ಯಾಕಂದ್ರೆ ಈ ಟೈಮಲ್ಲೇನೆ ಈ ಲೋಫರ್ಗಳು ಪುಟ್ರು ಪುಕಾರಿಗಳು ಕೊಂಡ್ರು ಪುಡಾರಿಗಳು ಅಂತ ಹೇಳಲ್ಲ ಪುಡಾರಿಗಳು ಬಂದು ಇಂತಹ ವಯಸ್ಸಲ್ಲಿ ವಯಸ್ಸು ಬಂದಿರುವಂತಹ ಹುಡುಗರನ್ನ ಕರ್ಕೊಂಡು ಹೋಗಿ ಎಲೆಕ್ಷನ್ ತನಕ ಜೊತೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ತಿನ್ನಿಸಿ ಕುಡಿಸಿ ದುರಭ್ಯಾಸ ಮಾಡಿಸಿ ಇಲ್ಲೇನಪ್ಪ ಆಗ್ತಾರಲ್ಲಣ್ಣ ಮಾಡಿಸಿ ಹಾಳು ಮಾಡ್ಬಿಡ್ತಾರೆ. ಕೊನೆಗೆ ಎಲೆಕ್ಷನ್ ಆದ್ಮೇಲೆ ನೀನುಂಟು ನಿನ್ನ ಜೀವನ ಉಂಟು ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ. ಆ ಜೊತೆಗೆ ಇವರು ಅಭ್ಯಾಸ ಮಾಡ್ಕೊಂಡಿರೋ ನಾಳೆ ಬಂದು ನಿಮ್ ಮುಂದೆ ಅಪ್ಪ ಅಮ್ಮನ್ನೇ ಹೊತ್ತು ದುಡ್ಡು ತಗೊಂಡು ಕುಡಿತಾರ ಇಲ್ವಪ್ಪ? ಯಾಕಂದ್ರೆ ಇವ್ರಿಗೆ ಆದಾಯ ಇರುತ್ತಾ? ಇನ್ನು ಕಾಲೇಜ್ ಓದ್ತಾ ಇರ್ತಾರೆ, ಕಾಲೇಜ್ ಓದ್ತಿರೋ ಮಕ್ಕಳಿಗೆ ಅಪ್ಪ ಅಮ್ಮ ಕೊಡ್ಬೇಕು ತಾನೇ? ಹಾಗಾಗಿ ಏನ್ ಮಾಡ್ತಾರೆ, ಅಪ್ಪ ಅಮ್ಮನ್ನೇ ಓದಿತಾರೆ. ಯಾರು ಓದಿತಾರೆ? ಅಪ್ಪ ಅಮ್ಮನ್ನೇ ಓದ್ತು ದುಡ್ಡು ತಗೊಂಡು ಹೋಗಿ ಕುಡಿತಾರೆ, ಮಜಾ ಮಾಡ್ತಾರೆ. ಕಲಿಸಿದ್ದ ಯಾರು? ಹಾಗಾಗಿ ನಾವಂತ ಕೆಲಸ ಏನಾದ್ರು ಮಾಡ್ತೀವಿ ಏನಪ್ಪ? ಅಂತ ನೀಚವಾದ ಕೆಲಸ ಮಾಡಿ ಅಧಿಕಾರ ಬೇಕಾಗಿಲ್ಲ ಕೆ ಆರ್ ಎಸ್ ಪಕ್ಷಕ್ಕೆ. ನಾವು ಯಾವ್ದು ಇಟ್ಕೊಂಡಿದೀವಿ? ಸತ್ಯ, ಸತ್ಯ, ನ್ಯಾಯ, ನೀತಿ, ಧರ್ಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಏನು ಇನ್ನೊಂದು ಅರ್ಧ ಗಂಟೆಗೆ ನಮ್ಮ ರಾಜ್ಯದಲ್ಲಿ ಚುನಾವಣೆ ಯಾವತ್ತು ಅಂತ ಅನೌನ್ಸ್ ಆಗುತ್ತೆ. ಕಳೆದ ಚುನಾವಣೆಯಲ್ಲೂ ನಾನು ಜಯನಗರದಿಂದ ಎಲೆಕ್ಷನ್ ನಿಂತಿದ್ದೆ ಪಕ್ಷೇತರನಾಗಿ. ಒಂದು ವಿಚಾರವಾದ ಸಂದರ್ಭದಲ್ಲಿ ಹೇಳಬೇಕು, ಆ ಟೈಮಲ್ಲಿ ಎಲೆಕ್ಷನ್ ಘೋಷಣೆ ಆಗಿದೆ, ನೀತಿ ಸಂಹಿತೆ ಬಂದಿದೆ, ಜಾರಿಯಾಗಿದೆ, ಅಭ್ಯರ್ಥಿಗಳು ಪ್ರಚಾರ ಮಾಡ್ತಾ ಇದ್ದಾರೆ. ಇದೇನು ಚುನಾವಣೆಗೆ 10 ದಿವಸ 15 ದಿವಸ ಆದರೆ ಇದೆ ಅನ್ನೋವಾಗ್ಲೂ ಕುಕ್ಕರ್ ಹಚ್ತಾ ಇದ್ರು, ಸೀರೆ ಹಚ್ತಾ ಇದ್ರು. ಅವನು ಯಾವನ ಇವತ್ತು ಮಿನಿಸ್ಟರ್ ಆಗಿರೋನು ನಾಲಾಯಕ್ಕೂ ಅಯೋಗ್ಯ. 25 ಸಾವಿರ ನಿಕ್ಕರು ತರಿಸಿದ್ದ ತಮಿಳುನಾಡಿಂದ. ಏನ್ ತರಿಸಿದ್ದ? ಅವನೇನಿವತ್ತು ಮಿನಿಸ್ಟರ್, ಮಿನಿಸ್ಟರ್. ಎಲೆಕ್ಷನ್ ಅನೌನ್ಸ್ ಆಗಿದೆ, ಎಲೆಕ್ಷನ್ ಒಂದು ವಾರ ಇದೆ ಅನ್ನೋವಾಗ ಇಷ್ಟು ಹಲ್ಕಾ ಕೆಲಸ, ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ರು ಯಾರು? ಈ ಜೆಸಿಬಿ ಪಾರ್ಟಿ ಅವರು. ನಾನು ಅವಾಗ ಎಲೆಕ್ಷನ್ ಕಮಿಷನ್ ಒಂದು ಪತ್ರ ಬರೆದೆ, ಸ್ವಾಮಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಇವತ್ತು ಈ ಕ್ಷೇತ್ರದಲ್ಲಿ ಇಂತ ಅಭ್ಯರ್ಥಿ ಕುಕ್ಕರ್ ಕೊಡ್ತಾ ಇದ್ದಾನೆ, ನಿಕ್ಕರ್ ಕೊಡ್ತಾ ಇದ್ದಾನೆ, ಹಣ ಹಂಚ್ತಾ ಇದ್ದಾನೆ ಅಂತ ನೀವೇನು ಮಾಡ್ತಾ ಇದ್ದೀರಾ? ಅಥವಾ ಅವ್ರು ಮಾಡೋದೇ ಕಾನೂನು ಬದ್ಧ ಇರಬಹುದು, ನಾವು ಅದು ಕಾನೂನು ಬಾಹಿರ ಅನ್ಕೊಂಡಿದ್ವಿ, ಹಾಗಾಗಿ ನಾವು ಕುಕ್ಕರ್ ನಿಕ್ಕರ್ ಹಂಚ್ತೀವಿ, ಹಣ ಹಂಚ್ತೀವಿ, ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಪತ್ರ ಬರ್ದೆ. ದಯವಿಟ್ಟು ನಾವು ಇಂತ ದಿವಸ ನಮ್ಮ ಜಯನಗರದ ಕಚೇರಿ ಮುಂದೆ ಇರುವ ಕಚೇರಿ ಮುಂದೆ ಕುಕ್ಕರ್ ನಿಕ್ಕರು ನಿಕ್ಕರು ತರಿಸಿದ್ವಿ, ನಿಕ್ಕರು ಹಣ ಹಂಚ್ತೀವಿ ಅಂತ ಹೇಳಿ ಪತ್ರ ಬರ್ದೆ. ನಾವು ನಾಳೆ ಕಾರ್ಯಕ್ರಮ ಮಾಡಬೇಕು, ಹಾಗೇನ್ ನಿಕ್ಕರ್ ಕುಕ್ಕರ್ ತಂದಿಲ್ಲ, ಒಂದೊಂದೇ ತಂದಿದ್ವಿ. ಒಂದ್ 2 ಸೈಜಿನ ಕುಕ್ಕರ್ ಒಂದ್ 2 ಸೈಜಿನ ನಿಕ್ಕರ್ ತಂದು ಜೋಡಿಸಿಟ್ಟಿದ್ವಿ. ಒಂದು 2,000-3,000 ರೂಪಾಯಿ ದುಡ್ಡು ಇಟ್ಕೊಂಡಿದ್ವಿ ಅಷ್ಟೇ. ನಾಳೆ ನಾಳೆ ಹಂಚ್ತೀವಿ ಅಂತ ಹೇಳಿದ್ವಿ. ಅದು ಕಾನೂನುಬದ್ಧ ಆಗಿದ್ರೆ ನಾನು ಕೆಲಸ ನ್ಯಾಯವಾಗಿರೋ ಕೆಲಸ ಕಾನೂನುಬದ್ಧ ಕೆಲಸ ಅಂತ ಮಾಡ್ಬೋದಲ್ವಾ? ನಾವು ಅದು ನಾಳೆ ಹಂಚ್ತೀವಲ್ಲ ಸರ್, ಇವತ್ತು ತಡೆಗೊಂಡು ಕೊಡ್ತಾ ಎಲೆಕ್ಷನ್ ಕಮಿಷನ್ ಇಲ್ಲ 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 ಇದು ಕಾನೂನು ಬಾಹಿರ, ನೀವು ಹಿಂಗ್ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಾವು ರೆಸ್ಪೆಕ್ಟ್ ಮಾಡಿದ್ವಿ. ಏನಂದ 40-50 ಜನ ಪತ್ರಕರ್ತರು ಬಂದಿದ್ರು ರಸ್ತೆನಲ್ಲಿ, ಇದೇ ತರ ರಸ್ತೆನಲ್ಲಿ, ನಾಡು ರಸ್ತೆನಲ್ಲಿ ರೆಸ್ಪೆಕ್ಟ್ ಮಾಡಿದ್ವಿ. 5 ವರ್ಷದಿಂದ ನಾವೇನು ಅಷ್ಟೇ ಹೋಗ್ಲಿಲ್ಲ. ಆದ್ರೆ ಅವತ್ತು ಎಲೆಕ್ಷನ್ ಹಿಂದಿನ ದಿವಸದ ತನಕ ಲೋಫರ್ಗಳು, ಲುಚ್ಚಾಳು, ಲಫಂಗ್ರು, ದೇಶ ದ್ರೋಹಿಗಳು ಹಣ ಹೆಂಡ ಹಚ್ಚಿದ್ರು, ಇನ್ನು ಕೆಲವು ಕಡೆ ಚಿಕನ್ ಹಚ್ಚಿದ್ರು, ಹೌದೋ ಏನಪ್ಪ? ಇವರು ಮನುಷ್ಯರ ಮೃಗಗಳ ಮೃಗಗಳು ಪಾಪ, ಅದೇನು ಹೇಳ ಪಾಪ ಮೃಗಗಳು ಕಂಪೇರ್ ಮಾಡಬಾರ್ದು. ರಾಕ್ಷಸರು, ಭ್ರಷ್ಟರು, ಬ್ರಹ್ಮರಾಕ್ಷಸರು, ಕರೆಕ್ಟ್. ಆದ್ರೆ ಈ ಸಲ ನೋಡ್ರಣ, ನಾವು 27ನೇ ತಾರೀಕು ಜನವರಿ 20 ಹೇಳಲ್ವಾ ಜನವರಿ 27 26ನೇ ತಾರೀಕು ಗಣರಾಜ್ಯೋತ್ಸವ, ಪ್ರಜಾಪ್ರಭುತ್ವ ರಾಜ್ಯೋತ್ಸವ. ಅದರ 3ನೇ ದಿವಸ ನಾವು ದೇವನಹಳ್ಳಿ ಡಿಸಿ ಆಫೀಸ್ ಬಂದಿದ್ವಿ. 25ನೇ ತಾರೀಕು ಕರೆಕ್ಟ್, 25ನೇ ತಾರೀಕು ಜನವರಿ 25 ಒಂದ್ ದಿವಸ ಹಿಂದೆ ಈ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯನ್ನ ಭೇಟಿ ಮಾಡಿದ್ವಿ. ಒಂದ್ ಯಾವನ ಹಲ್ಕಾ ಕೊಡ್ತಾ ಇರೋ ಕುಕ್ಕರ್ ತಗೊಂಡೋಗಿ ಚುನಾವಣಾಧಿಕಾರಿ ಕೊಟ್ವಿ. ಇಲ್ಲೆಲ್ಲ ಈಗ್ಲೇ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕೆ ಮೊದ್ಲೇನೆ ಇವರಿಂದ ಹಲ್ಕಾ ಕೆಲಸ ಮಾಡ್ತಾ ಇದಾರೆ. ನೀತಿ ಸಂಹಿತೆ ಬಂದ್ಮೇಲೆ ಹಚ್ಚಬಾರ್ದು ಸರಿ ಅಂದ್ರೆ ಈಗ ಹಚ್ಚಿದ್ರೆ ಅದು ಸರಿನಾ? ನೀತಿ ಸಂಹಿತೆ ಬಂದ್ಮೇಲೆ ಅತ್ಯಾಚಾರ ಮಾಡಿದ್ರೆ ಅತ್ಯಾಚಾರ. ನೀತಿ ಸಂಹಿತೆ ಮಾಡೋದಕ್ಕೆ ಮೊದಲು ಯಾವನಾದ್ರೂ ಇಟ್ಕೊಂಡು ಹೆಣ್ಮಗಳ ರೇಪ್ ಮಾಡಿದ್ರೆ ಇಲ್ಲ ಇಲ್ಲ ಅದು ನೀತಿ ಸಂಹಿತೆ ಇಲ್ಲ ಇರುತ್ತೇನಪ್ಪ? ಕಾನೂನು ಬಾಹಿರ ಅಕ್ರಮ ಅನ್ನೋದು ಯಾವಾಗಲೂ ಅಕ್ರಮನೇ. ಕಳ್ಳತನ ಎಲೆಕ್ಷನ್ ಘೋಷಣೆ ಆದ್ಮೇಲೆ ಆದ್ರೆ ಕಳ್ಳತನ, ಯಾವಾಗ್ಲೂ ಕಳ್ಳತನ, ಯಾವಾಗ್ಲೂ ಕಳ್ಳತನ ತಾನೇ. ಅದನ್ನ ನಾವು ಈ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಒಬ್ಬ ದೊಡ್ಡ IAS ಆಫೀಸರ್ಗೆ ಹೇಳಿದ್ವಿ, ಆ ಮನುಷ್ಯನಿಗೆ ಬುದ್ಧಿ ಇದೆಯೋ ಇಲ್ವೋ ಅಂತೇಳಿ. ಅದಾದ್ಮೇಲೆ ರಾಜ್ಯದ 31 DCಗಳನ್ನ 27ನೇ ತಾರೀಕು ಜನವರಿ 27 ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಮುಗಿಸ್ಕೊಂಡು
31 ಜಿಲ್ಲೆಗಳ ಡಿಸಿಗಳನ್ನ ಮತ್ತು ಬೆಂಗಳೂರು ಕಾರ್ಪೊರೇಷನ್ನ ಆಡಳಿತ ಅಧಿಕಾರಿಯನ್ನ ಬಿಬಿಎಂಪಿ ಆಡಳಿತ ಅಧಿಕಾರಿಯನ್ನ ಭೇಟಿ ಮಾಡಿ ಈಗ ನೀವು ಇವೆಲ್ಲ ಸೀಸ್ ಮಾಡಬೇಕು ಇಲ್ಲ ಅಂದ್ರೆ ಹುಷಾರ ಅಂತೀರಿ ಇವತ್ತು ಪತ್ರಿಕೆ ಬರ್ತಾ ಇದೆಯಾ ಇದು 2 ಕೋಟಿ 3000 4000 ಕುಕ್ಕರು 50000 ಗಡಿಯಾರ 60000 ಬ್ಯಾಗುಗಳು ನೆನ್ನೆ ಎಲ್ಲ ಮೊನ್ನೆ ರಾತ್ರಿ ನಮ್ಮ ಪಕ್ಷದವರೇ ಇನ್ಕಮ್ ಟ್ಯಾಕ್ಸ್ ಅವರನ್ನ ಕರ್ಕೊಂಡು ಹೋಗಿ ಎಲ್ಲಿ ಬೆಂಗಳೂರಲ್ಲಿ ಅವ್ರ ಯಾವನೋ ಒಬ್ಬ ಆಪರೇಷನ್ ಮಲದ ಗಿರಾಕಿ ಆಪರೇಷನ್ ಮಲ ನಾರಾಯಣ ಗೌಡನ ಸುಮಾರು ಎಷ್ಟೋ ಸಾವಿರ 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಬ್ಯಾಗುಗಳನ್ನ ಮೊನ್ನೆ ಚಾಮರಾಜಪೇಟೆಯಲ್ಲಿ ನಾವೇ ಸೀಸ್ ಮಾಡಿದ್ವಿ ಚಾಮರಾಜಪೇಟೆಯಲ್ಲಿ ಹಂಗದಪ್ಪ ಇವತ್ತು ಇವತ್ತೆಲ್ಲ ಪತ್ರಿಕೆಯಲ್ಲಿ 2 ಕೋಟಿ ಸೀಸ್ 3 ಕೋಟಿ ಸೀಸ್ ಬರ್ತಾ ಇದೆಯೋ ಇದು ಯಾರ ಕಾರಣಕ್ಕಾಗಿ ಆಗ್ತಾ ಇದೆ ನ್ಯಾಯವಾದದ್ದನ್ನ ಮಾಡಿಲ್ಲ ಅಂದ್ರೆ ಅಧಿಕಾರಿಗಳೇ ನಿಮಗಿದೆ ಅಂತ ನಾವು ತೋರಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಪ್ರಾಮಾಣಿಕವಾಗಿ ರಾಜಿ ಇಲ್ಲದ ಹೋರಾಟವನ್ನ ಮಾಡ್ಕೊಂಡು ಬಂದಿರೋದು ಯಾರು ಭ್ರಷ್ಟಾಚಾರದಲ್ಲೇ ಮುಳುಗಿ ರಾಜ್ಯದ ಜನರಿಗೆ ಮೋಸ ದ್ರೋಹ ಮಾಡ್ತಾ ದೇಶದ್ರೋಹಿಗಳಾಗಿರುವಂತವ್ರು ಯಾರು ಅಲ್ವಾ ಇವತ್ತು ಅದನ್ನ ಜನಕ್ಕೆ ತಿಳಿಸುವಂತ ಸಮಯ ಬಂದಿದೆ ಇವತ್ತು ತಾಲೂಕು ಕಚೇರಿಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಲ್ಲೆಲ್ಲಾ ಕಡೆ ದರ್ಪ ದೌರ್ಜನ್ಯ ದಬ್ಬಾಳಿಕೆ ವಂಚನೆ ಇವೆಲ್ಲವನ್ನೂ ನಿಲ್ಲಿಸ್ತಾ ಬರ್ತಾ ಇದ್ವಿ ನಮ್ಗೆ ಹೌದಾ ಇಲ್ವೋ ಈ ಒಂದು ಟಿ ಶರ್ಟ್ ಹಾಕೊಂಡು ದೇವನಹಳ್ಳಿ ತಾಲೂಕು ಆಫೀಸ್ಗೆ ಹೋದ್ರೆ ಅಟ್ಲೀಸ್ಟ್ ನಮ್ಮ ವೆಂಕಟೇಶ್ಮೂರ್ತಿ ಇರೋ ತನಕ ಯಾವನಿಗಾದ್ರೂ ಅಲ್ಲಿರೋರಿಗೆ ಯಾವನಿಗಾದ್ರೂ ಯಾವಳಗಾದ್ರಲ್ಲಿ ಆಗ್ಲಿ ಲಂಚ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಅದೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಹೋದ್ರೆ ಬಂದಣ ನೀವು ನಮ್ಮವ್ರೆ ಅವ್ನು ಇವತ್ತ 5000 ಕೊಟ್ಟಿದ್ದಾನೆ ನಿಮ್ಗೊಂದು 1000 ಕೊಡ್ತೀನಿ ಏ ಇಷ್ಟ ತಗ ಇಲ್ಲ ಹೋಗ ಅಧಿಕಾರಿಗಳು ಯಾರಿಗೆ ಹೇಳೋದು ಜೆಸಿಬಿ ಏಜೆಂಟ್ಗೆ ಜೆಸಿಬಿ ಪಕ್ಷದವರಿಗೆ ಅಲ್ವಾ ಇಲ್ಲ ದೇವನಹಳ್ಳಿ ಎಂಎಲ್ಎ ಯಾರಾದ್ರೂ ಫೋನ್ ಮಾಡಿ ಅಣ್ಣ ನಮ್ ಗ್ರಾಮ ಪಂಚಾಯತಿನಲ್ಲಿ ಪೀಡಿಗು 10000 ಕೇಳ್ತಾ ಇದ್ರ ಈ ಕಥ ಮಾಡ್ಸೋದಕ್ಕೆ ಅಂದ್ರೆ ಎಂಎಲ್ಎ ಏನ್ ಹೇಳ್ತಾನೆ ಹೌದಾ ಕರೆ ನಾನು ಕರಿತೀನಿ ಏ ಪಿಡಿಯುವ ಏ ನಮಸ್ಕಾರ ಅರಾಮ ಚೆನ್ನಾಗಿದ್ದೀರಾ ಚೆನ್ನಾಗಿ ಮೇಳ್ತಾ ಇದ್ದೀರಾ ನಮ್ಮವ್ರು ಬಂದಿದ್ದಾರೆ 10000 ಕೇಳ್ತೀರಲ್ರಿ ನಮ್ಮ ಕಡಿಮೆ ಮಾಡ್ಕೊಳ್ಳಿ 8000 ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಆಮೇಲೆ ಇವ್ರು ಹೋದ್ಮೇಲೆ ಆಮೇಲೆ ಹೇಳಿದ್ದಲ್ಲ 8000 ಅದ್ರಲ್ಲಿ 3000 ನಾಲ್ಕು ಕೊಟ್ಬಿಡಿ ಆಕ ಕೆಲಸ ತಾನೇ ಎಂಎಲ್ಎ ಗಳು ಮಾಡ್ತಾ ಇರೋದು ಯಾವನಾದ್ರೂ ಒಬ್ಬ ಗಂಡು ಮಗ ಒಬ್ಬ ಹೆಣ್ಣು ಮಗಳು ನಮ್ಮ ರಾಜ್ಯದಲ್ಲಿ ಎಂಎಲ್ಎ ಆಗಿರುವಂತವ್ರು ಏ ನನ್ನ ಕ್ಷೇತ್ರದ ನನ್ನ ಮತದಾರರ ಹತ್ರ ಲಂಚ ಕೇಳ್ತೇನೋ ಬಪ್ಪಾಯ್ ಜೈಲ್ಗಾಗುತ್ತೀನಿ ನಿನ್ನ ಹುಷಾರ್ ಸಂಬಳದಲ್ಲಿ ಬದುಕೋ ಅಯೋಗ್ಯ ಭ್ರಷ್ಟ ಒಬ್ಬ ಹೇಳಿದಾನೆ ಅಪ್ಪ 224 ಎಂಎಲ್ಎ ಗಳಲ್ಲಿ ತಾಲೂಕು ಆಫೀಸ್ಗೆ ಯಾವ್ದಾದ್ರು ಜಿಲ್ಲೆ ನಮ್ಮ ರಾಜ್ಯದ 250 ಜಿಲ್ಲೆ ತಾಲೂಕು ಆಫೀಸ್ಗಳಿಗೆ ಯಾವನಾದ್ರೂ ಎಂಎಲ್ಎ ಹೋಗಿ ತಾಲೂಕು ಆಫೀಸ್ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ನೋಡಿದಾನ ಸರ್ಕಾರಿ ಅಧಿಕಾರಿಗಳು ಗುರುತಿನ ಚೀಟಿ ಹಾಕೊಳ್ತಾ ಇದಾರ ಗುರುತಿನ ಫಲಕ ಇದೆಯಾ ಅವ್ರು ಕೊಡುವ ಸೇವಾ ಸೌಲಭ್ಯಗಳ ಪಟ್ಟಿ ಇದೆಯಾ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ ಟಾಯ್ಲೆಟ್ ಇದೆಯಾ ಸರ್ಕಾರಿ ಅಧಿಕಾರಿಗಳು ಜನರನ್ನ ಗೌರವದಿಂದ ಕಾಣ್ತಾ ಇದಾರ ಯಾವನಾದ್ರೂ ನೋಡಿದಾನ ಯಾರು ನೋಡಿದಾರೆ ನಾನೇ ಸ್ವತಃ ಕೂತು 120ಕ್ಕಿಂತ ಹೆಚ್ಚು ತಾಲೂಕು ಆಫೀಸ್ಗಳಿಗೆ ರಾಜ್ಯದ ಪ್ರತಿ ಜಿಲ್ಲೆಯ ತಾಲೂಕು ಆಫೀಸ್ಗೆ ಹೋಗಿ ಬಂದಿದ್ದೀನಿ ನಮ್ಮ ಪಕ್ಷದವರು ಕನಿಷ್ಠ 150ಕ್ಕಿಂತ ಹೆಚ್ಚು ತಾಲೂಕು ಆಫೀಸ್ಗೆ ಹೋಗಿ ಬಂದಿದ್ದಾರೆ ಯಾರು ಮಾಡಿರೋದು ಈ ಕೆಲಸನ ಮಾಡ್ಬೇಕಾಗಿದ್ದವ್ರು ಯಾರು ಜೆಸಿಬಿ ಪಕ್ಷದ ಎಂಎಲ್ಎ ಅಲ್ವಾ ಈಗೊತ್ತು ಅದಕ್ಕೆ ನಾವು ಎಲೆಕ್ಷನ್ ಅಲ್ಲಿ ಹಾಗೆ ಬಿಟ್ರೆ ಇದು ಹೀಗೆ ಮುಂದುವರಿಯುತ್ತೆ ರಾಜ್ಯದ ಜನರ ಬಡತನ ಸುಧಾರಣೆ ಆಗೋದಿಲ್ಲ ಕಷ್ಟಗಳು ಕಡಿಮೆ ಆಗೋದಿಲ್ಲ ಭ್ರಷ್ಟಾಚಾರ ನಿಲ್ಲೋದಿಲ್ಲ ಮುಂದಿನ ದಿನಗಳಲ್ಲಿ ಅರಾಜಕತೆ ಕಳ್ಳರು ಕಾಕರು ರಸ್ತೆಗಳಲ್ಲಿ ಲೂಟಿ ಹೊಡಿತಾರೆ ರಸ್ತೆಯಲ್ಲಿ ನಿಲ್ಲಿಸಿ ಗಾಡಿ ಬಿಟ್ಟು ಹೋಗು ಅಂತಾರೆ ಏನಂತಾರೆ ಏನಂತ ನೀವು ಅರ್ಥ ಬಿಟ್ಟು ಗಾಡಿ ಆವಾಗ ಹಣ ನೀವು ಗುರುತಿದ್ದೆ ಸಾಕಪ್ಪ ನನಗೆ ನನ್ ಪ್ರಾಣ ತೆಗೆದಿಲ್ವಲ್ಲ ಸಾಕು ಅಂತೇಳಿ ಗಾಡಿ ಬಿಟ್ಟು ಓಡೋಂತ ಸ್ಥಿತಿ ಬರುತ್ತೆ ಬರುತ್ತೋ ಇಲ್ವೋ ನಮ್ಮ ಸರ್ಕಾರಿ ಜಮೀನುಗಳನ್ನ ಲೂಟಿ ಹೊಡೆದವರು ಮಣ್ಣನ್ನ ಬಗೆದು ಕರ್ತದಲ್ಲಿ ಮಾರ್ಕೊಂಡಂತವ್ರು ಈ ಇನ್ಸ್ಪೆಕ್ಟರ್ಗಳು ಪೊಲೀಸರು ಬೇರೆ ಬೇರೆ ಟ್ರಾನ್ಸ್ಫರ್ ಗಳಲ್ಲಿ ದಂಧೆ ಮಾಡ್ತಿರುವಂತ ಗುಚ್ಚಾಲಪ್ಪ ಅಂದ್ರು ಇದನ್ನು ಮಾಡದೆ ಬಿಡ್ತಾರ ಬಿಡ್ತಾರೆ ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಇದೆಯೋ ಇಲ್ವೋ ಕನಿಷ್ಠ 50 ಲಕ್ಷ ಜನ ಪದವೀಧರ ನಿರುದ್ಯೋಗಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಯೋಗ್ಯವಾಗಿ ಅವರ ಯೋಗ್ಯತೆಗೆ ತಕ್ಕಂತೆ ಕೆಲಸ ಸಿಗದೆ ಯಾವುದೋ ಕಾಂಜಿ ಪಿಂಜಿ ಕೆಲಸ ಮಾಡ್ಕೊಂಡು ಏನೋ ಒಂದಷ್ಟು ಬದುಕ್ತಾ ಇರುವಂತಹ ಜನ ಇದ್ದಾರೆ ಆದ್ರೆ ಅವರು ನೆಮ್ಮದಿ ಗೌರವದಿಂದ ಬದುಕ್ತಾ ಇಲ್ಲ ಅದೇ ರೀತಿಯಲ್ಲಿ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ನಾವ್ ಯಾವ್ದು ತಾಲೂಕು ಆಫೀಸ್ ಹೋದ್ರೆ ಆ ಕೇಸ್ ವರ್ಕರ್ ಇಲ್ಲ ಈ ಕೇಸ್ ವರ್ಕರ್ ಇಲ್ಲ ಅದು ಔಟ್ ಸೋರ್ಸ್ ಇದು ಔಟ್ ಸೋರ್ಸ್ ಅಂತಾರೆ ಔಟ್ ಸೋರ್ಸ್ ಅಂದ್ರೆ ಲುಚ್ಚಾ ಲಫಂಗ್ರೆ ಮಾಡೋ ಲುಚ್ಚಾ ಕೆಲಸನೇ ಅಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ ಸಾಧ್ಯ ಮರೆಯೋಯ್ಯ ಹೋಗಿ ಒಂದು 150 ದೇಣಿಗೆ ಕೊಡ್ತಾರೆ ಸರ್ ಒಂದ್ ಸ್ವಲ್ಪ ದೇಣಿಗೆ ಕೊಡಿ ಹೋಗ್ರಿ ಕಾರ್ ಹತ್ರ ಹೋಗಿ ಅವ್ರು ಕಾರ್ ನಿಲ್ಲಿಸ್ತಾರೆ ಸೈಡಲ್ಲಿ
ಎಲ್ಲಿ ಮಾದೇವಯ್ಯ ಯಾರಾದ್ರೂ ಇಲ್ಲಿ ಮಾದೇವಯ್ಯ ಇಲ್ಲಪ್ಪ ಏ ಮಾದೇವಯ್ಯ ಗಾಡಿನ ಕುಂದ್ಕೊಂಡಿರೋದ್ರಿ ಡಬ್ಬ ಕೊಟ್ಬಿಟ್ಟು ಹೋಗ್ರಿ ಹೋಗ್ಲಿ ನೀರು ಕುಡಿಯಬಹುದು ಡಬ್ಬ ಇಟ್ಬಿಟ್ಟು ಹೋಗ್ರಿ ಯಾರೋ ಕೂಡ ಐವತ್ತು ನೂರು ಐನೂರು ಹಾಕ್ತಾರೆ ನಿನ್ನೆ ಅಲ್ಲಿ ನೋಡೋ ಅಷ್ಟೊತ್ತಿಗೆ ಒಳ್ಳೆ ಸಿಪುರದಲ್ಲಿ ಒಂದು ಹತ್ತು ಇಪ್ಪತ್ತು ಹಾಕಿದ ಅಷ್ಟೊತ್ತಿಗೆ ಐದು ರೂಪಾಯಿ ಕೈದ ಹಾಕಿಲ್ವಾ ಇವರೆಲ್ಲ ದೇವನಹಳ್ಳಿ ಜನ ಒಳ್ಳೆ ಜನ ಅಲ್ವಾ ಹಾಗಾಗಿ ಇವತ್ತು 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿ ಸುಭದ್ರವಾದ ಪಾರದರ್ಶಕವಾದ ಒಳ್ಳೆಯ ಆಡಳಿತ ಕೊಡುವಂತ ಪಕ್ಷ ಯಾವುದು ಜೆಸಿಬಿ ಪಕ್ಷಗಳು ಮಾಡ್ತಾರಾ ಅದೇ ರೀತಿಯಲ್ಲಿ ಇವತ್ತು ಆಗ್ಲೇ ಏನೋ ಸ್ವಲ್ಪ ಕಡಿಮೆ ನಾನು ನಿನ್ನೆ ನಾವು ಮಳೆ ನಸೀಪುರದಲ್ಲಿ ಇದ್ವಿ ಇಷ್ಟೊತ್ತಿಗೆ ಹಲವಾರು ಜನ ಕುಡ್ಕೊ ಬಂದ್ಬಿಟ್ಟಿದ್ರು ನಮ್ಮ ಹತ್ರ ಇವತ್ತು ಹಳ್ಳಿಗಳಲ್ಲಿ ಮತ್ತಿದ ಕಾರಣಕ್ಕಾಗಿ ಕುಡಿದು ಸಂಸಾರಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಜನ ಹೌದಾ ಇಲ್ವ ಇವತ್ತು ಮದ್ಯ ನಿಷೇಧ ಆಗ್ಬೇಕು ಆಗ್ಬಾರ್ದು ಹಾಗಾಗಿ ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಮಾಡುವಂತ ಪಕ್ಷ ಯಾವುದು ಅದೇ ರೀತಿಯಲ್ಲಿ ಈ ಕರಡು ಕದಿಯಮರು ಈ ಕರಡು ಕದಿಯಮರು ಮುಚ್ಚಾಮರು ಲಂಪಟ್ರು ಯಾರಿದ್ದಾರೆ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಗುತ್ತಿಗೆದಾರರು ಭ್ರಷ್ಟ ರಾಜಕಾರಣಿಗಳು ಮುಖ್ಯಮಂತ್ರಿ ಸೇರಿದಂತೆ ಅವರು ಭ್ರಷ್ಟಾಚಾರ ಮಾಡಿದಾಗ ತನಿಖೆ ಮಾಡಿ ಅವನ್ನ ಜೈಲಿಗೆ ಹಾಕುವಂತ ಲೋಕಾಯುಕ್ತ ಬೇಕೋ ಬೇಡವೋ ಅಂತ ಲೋಕಾಯುಕ್ತವನ್ನ ಕಟ್ಟುವಂತ ಪಕ್ಷ ಯಾವುದು ಜೆಸಿಬಿ ಪಕ್ಷದವ್ರು ಮಾಡ್ತಾರಾ ಒಬ್ಬ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಒಂದು ವರದಿ ಮಾಡಿದ್ದಕ್ಕೆ ಬಿಜೆಪಿ ಮಿನಿಸ್ಟ್ರಿ ಎಂ ಜೈಲಿಗೆ ಹೋದ ಯಾರಪ್ಪ ಯಡಿಯೂರಪ್ಪ ಅಲ್ವಾ ಅದೇ ರೀತಿಯಲ್ಲಿ ಮಧುಕರ್ ಶೆಟ್ಟಿ ಒಬ್ಬ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಸಂಪಂಗಿ ಅನ್ನೋವನ್ನ ಅವನ ಸುಬ್ರಹ್ಮಣ್ಯ ನಾಯ್ಡುನ್ನ ತಗೊಂಡೋಗಿ ಜೈಲಿಗೆ ಹಾಕೋದ್ರೋ ಇಲ್ವೋ ಅಂತ ಲೋಕಾಯುಕ್ತದ ಕೆಲಸದಿಂದಾಗಿ ರಾಜ್ಯದಲ್ಲಿ 2013ರಲ್ಲಿ ಮುಖ್ಯಮಂತ್ರಿ ಆದವರು ಯಾರಪ್ಪ ಸಿದ್ದರಾಮಯ್ಯ ಅಲ್ಲಣ್ಣ ಸಿದ್ದರಾಮಯ್ಯ ಮಾಡಿದ ಕೆಲಸ ಏನು ಅದೇನೋ ತಿನ್ನೋ ತಟ್ಟೆನಲ್ಲೇ ಕಕ್ಕ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಲೋಕಾಯುಕ್ತವನ್ನೇ ನಾಶ ಮಾಡಿದಂತ ಜನದ್ರೋಹಿ ಯಾರಪ್ಪ ಇಲ್ಲ ನಾವು ಲೋಕಾಯುಕ್ತ ಬಲ ಪಡ್ತೀವಿ ಎಸಿಬಿ ರದ್ದು ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಜೊತೆ ಆಡಳಿತ ಮಾಡುವಾಗ ಎಸಿಬಿನೂ ರದ್ದು ಮಾಡಿದೆ ನಾಟಕಾರದಂತ ಮುಖ್ಯಮಂತ್ರಿ ಯಾರಪ್ಪ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಹೇಳ್ಕೊಡೋಣ ಯಾರಪ್ಪ ಯಾವ ಪಕ್ಷ ಆಮೇಲೆ ನಾವು ಆಡಳಿತಕ್ಕೆ ಬಂದ 24 ಗಂಟೆಯಲ್ಲಿ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ನಾವು ಎಸಿಬಿ ರದ್ದು ಮಾಡಿ ಲೋಕಾಯುಕ್ತ ನಿರ್ಮಾಣ ಮಾಡ್ತೀವಿ ಅಂತೇಳಿ ಆಪರೇಷನ್ ಮಲ ಮಾಡಿಕೊಂಡು ಏನೂ ಮಾಡ್ರೆ ಎಸಿಬಿನೂ ರದ್ದು ಮಾಡಿದೆ ಲೋಕಾಯುಕ್ತವನ್ನ ಹಾಗೆ ನಾಶ ಮಾಡ್ದಂತ ಇಬ್ಬರು ಮುಖ್ಯಮಂತ್ರಿಗಳು ಯಾರಪ್ಪ ಯಾವ ಪಕ್ಷದವರು ಯಾವ ಪಕ್ಷದವರು ಜೆಸಿಬಿ 3 ಪಕ್ಷದವರು ಹೀಗೆ ಮೋಸ ಮಾಡ್ತಿದ್ರಲ್ವಾ ಲೋಕಾಯುಕ್ತ ಲೋಕಾಯುಕ್ತ ಬೇಕವರಿಗೆ ಅವ್ರು ಮಾಡೋ ಕಳತನಕ್ಕೆ ಭ್ರಷ್ಟಾಚಾರಕ್ಕೆ ಲೂಟಿಗೆ ಯಾರಾದ್ರೂ ಪ್ರಶ್ನೆ ಮಾಡ್ಬೇಕು ಮಾಡೋದ್ರ ಬೇಕವರಿಗೆ ಇವತ್ತು ಅಂತ ಲೋಕಾಯುಕ್ತವನ್ನ ಕಟ್ಟುವಂತವ್ರು ಯಾರು ಒಳ್ಳೆ ಲೋಕಾಯುಕ್ತನ ಕಟ್ಟುವಂತವ್ರು ಯಾರು ಹಳ್ಳಿ ಹಳ್ಳಿಗಳಲ್ಲಿ ನದಿ ಮೂಲದ ನೀರಿನ ವ್ಯವಸ್ಥೆ ಮಾಡಿ ಕೆರೆಗಳನ್ನ ಕೆರೆಗಳಲ್ಲಿ ಹೂಳೆತ್ತಿ ಕೆರೆಗಳನ್ನ ತುಂಬಿಸಿ 365 ದಿವಸವೂ ನಮ್ಮ ರಾಜ್ಯದ ಜನರಿಗೆ ಕೃಷಿಕರಿಗೆ ನೀರಾವರಿ ಇರುವ ಹಾಗೆ ಮಾಡಿ ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ ಮಾಡಿ ಮೂಲದಲ್ಲಿಯೇ ರೈತರ ಕೃಷಿ ಉತ್ಪನ್ನಗಳಿಗೆ ಮೂಲದಲ್ಲಿಯೇ ಮೌಲ್ಯವರ್ಧನೆ ಮಾಡಿ ಸಾಲ ಮುಕ್ತ ಗ್ರಾಮಗಳನ್ನ ಮಾಡೋದ್ರ ಮೂಲಕ ಒಂದು ಗ್ರಾಮೀಣ ಭಾಗದಲ್ಲಿಯೇ ಒಂದು ಆರ್ಥಿಕತೆ ನಿರ್ಮಾಣ ಮಾಡಿ ಗ್ರಾಮ ಸ್ವರಾಜ್ಯ ಕಟ್ಟುವಂತಹ ಪಕ್ಷ ಯಾವುದು ಇವತ್ತು ನಮ್ಮ ಬಹುತೇಕ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯ ಅಲ್ಲಪ್ಪ ಮಕ್ಕಳನ್ನ ಓದಿಸೋದಿಕ್ಕೆ ಕಾಯಿಲೆ ಕಸಾಲೆಗಳಿಗೆ ಜಾಸ್ತಿ ಖರ್ಚಾಗ್ತಾ ಇರೋದು ಸರ್ಕಾರಿ ಶಾಲೆಗಳನ್ನ ನಾಶ ಮಾಡಿ ತಾವೇನೆ ಪ್ರೈವೇಟ್ ಸ್ಕೂಲ್ ತೆಗೆದು ಜನರ ಅಂತ ಫೀಸ್ ಡೊನೇಷನ್ ಅಂತ ಕಿತ್ತಿಂದ ಇರುವಂತ ಭ್ರಷ್ಟ ಇರುವಂತ ಪಕ್ಷ ಯಾವುವು ಸರ್ಕಾರಿ ಶಾಲೆಗಳನ್ನ ನಾಶ ಮಾಡ್ತಿರೋಂಥವ್ರು ಯಾರು ಇವತ್ತು ಬಡ ಜನರಿಗೆ ಎಲ್ಲಾ ಜನರಿಗೂ ಒಳ್ಳೆಯ ಉತ್ತಮ ಮಧ್ಯಮ ವರ್ಗದ ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅವರ ಮಕ್ಕಳು ಲಾಯರ್ಗಳು ಇಂಜಿನಿಯರ್ಗಳು ಒಳ್ಳೆ ರಾಜಕಾರಣಿಗಳು ಆಫೀಸರ್ಗಳು ಆಗಬೇಕು ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಭದ್ರಪಡಿಸಬೇಕು ಒಳ್ಳೆ ಶಿಕ್ಷಣ ಸಿಗುವಂತೆ ಮಾಡಬೇಕು ಅಂತ ಮಾಡ್ತಾ ಇರುವ ಹೇಳ್ತಾ ಇರುವಂತ ಪಕ್ಷ ಯಾವುದು ಅದೇ ರೀತಿಯಲ್ಲಿ ಪ್ರತಿ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರತಿ ತಾಲೂಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದನ್ನ ಪ್ರತಿ ಗ್ರಾಮ ಪಂಚಾಯತಿ ನಗರ ವ್ಯಾಪ್ತಿಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಒಂದು ಅಪ್ಗ್ರೇಡೆಡ್ ಪ್ರೈಮರಿ ಹೆಲ್ತ್ ಸೆಂಟರ್ ಇವೆಲ್ಲ ಇರಬೇಕು ಅಂತ ನಾವು ಮಾಡಿರ್ತೀವಿ ಅಂತ ಹೇಳಿರುವಂತ ಪಕ್ಷ ಯಾವುದು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಕೆರೆಗಳಿದೆಯೋ ಕೆರೆಗಳ ಮೇಲೆ ಮಂಜರ ಭೂಮಿ ಮೇಲೆ ಸರ್ಕಾರಿ ಜಮೀನುಗಳ ಮೇಲೆ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿ ಅಲ್ಲೆಲ್ಲೂ ಬಳ್ಳಾರಿಯಿಂದ ರಾಯಚೂರಿಂದ ಉಡುಪಿಯಿಂದ ಜೋಗ ಫಾಲ್ಸ್ ಇಲ್ಲೆಲ್ಲೆಲ್ಲೂ ಕರೆಂಟ್ ಬೇಕಾಗಿಲ್ಲ ಸೂರ್ಯದೇವನ ಅನುಗ್ರಹದಿಂದ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಕರೆಂಟ್ ಆಗುತ್ತೆ ಸಾವಿರಾರು ಕೆಲಸ ಸಿಗುತ್ತೆ ಆದಾಯ ಸರ್ಕಾರಕ್ಕೆ ಬರುತ್ತೆ ಹಾಗಾಗಿ ಇಲ್ಲೆಲ್ಲ ಸೋಲಾರ್ ಘಟಕಗಳನ್ನ ಸ್ಥಾಪನೆ ಮಾಡಿ ನಾವು ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಿರುವಂತಹ ಪಕ್ಷ ಯಾವುದು
ಇಂತಾ ಯಾವುದಾದ್ರು ಕಲ್ಪನೆಗಳು ಜೆಸಿಬಿ ಪಾಡಿಗಳಿಗಿದೆಯಾ? ಸಿಮೆಂಟ್, ಕಾಂಕ್ರೀಟ್, ಚೆಲ್ಲಿ, ಕಂಬಿ ಇಲ್ಲ ಅಂದ್ರೆ ಅವ್ರಿಗೆ ತಲೆನೇ ಓಡಲ್ಲ ಅಲ್ವಾ? ಅಭಿವೃದ್ಧಿ ಅಂದ್ರೆ ಏನು? ಸಿಮೆಂಟ್, ಟಾನು, ಕಂಬಿ, ಚೆಲ್ಲಿ ಕಿತ್ತಾಕು, ಚೆನ್ನಾಗಿರೋದನ್ನ ಹಾಕು ಕಿತ್ತಾಕು. ಒಂದೇ ಕಲ್ಲು ಎರಡು ಬಿಲ್ಲು, ಏನಪ್ಪ ಒಂದೇ ಕಲ್ಲು ಎರಡು ಬಿಲ್ಲು? ಇಂತ ಹಲ್ಕ ಕೆಲಸ ಮಾಡ್ತಾ ಇದ್ರೆ ಜನರ ಹತ್ರ ದುಡ್ಡು ಉಳಿತೆ ಅಂತಾನ? ನಮ್ಮ ರಾಜ್ಯ ಶ್ರೀಮಂತ ಹೌದೋ ಇದೋ? ಕೇವಲ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಕ್ಕೆ 3,09,000 ಕೋಟಿ. ಪ್ರತಿ ಮನುಷ್ಯನಿಗೆ ಈ ಒಂದೇ ವರ್ಷದಲ್ಲಿ 45,000 ರೂಪಾಯಿ. ಎಷ್ಟಪ್ಪ? ಈಗ ತಾನೇ ಹುಟ್ಟಿರೋ ಮಗುವಿಂದ ಹಿಡಿದು ಇನ್ನೂ ಸಾಯ್ಬಹುದಂತ ಮನುಷ್ಯನ ತನಕನು ಪ್ರತಿ ವರ್ಷ, ಈ ವರ್ಷ, ಮುಂದಿನ ವರ್ಷಕ್ಕಿನ್ನೂ ಜಾಸ್ತಿ ಆಗುತ್ತೆ. ಈ ವರ್ಷ 45,000 ರೂಪಾಯಿ ಖರ್ಚು ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ. ಹಾ, 45,000 ರೂಪಾಯಿ ಸರ್ಕಾರದ ಬರ್ತಾ ಇದೀರಪ್ಪ. ನನ್ನ ನಿನ್ನ ದುಡ್ಡು 45,000 ರೂಪಾಯಿ ಹೋಗ್ತಾ ಇದೆ. ಆ ಫೋನ್ ಎಷ್ಟು? ಫೋನ್ ಎಷ್ಟಪ್ಪ? 20,000. 3,800 ರೂಪಾಯಿ ತೆರಿಗೆ ಕಟ್ಟಿದ್ಯಾ? ಬೆಳಿಗ್ಗೆ ಒಂದು ಸೋಪ್ 10 ರೂಪಾಯಿ ಸೋಪ್ ಹಾಕೊಂಡ್ರೆ ಸಾಕು, 1 ರೂಪಾಯಿ 80 ಪೈಸೆ ತೆರಿಗೆ ಕಟ್ಟಿದ್ಯಾ? ನೀನ್ ಹಾಕೊಳ್ಳೋ ಬಟ್ಟೆ 500 ರೂಪಾಯಿ ಆಗಿದ್ರೆ ಅದಕ್ಕೆ 90 ರೂಪಾಯಿ ತೆರಿಗೆ ಕಟ್ಟಿದ್ಯಾ? ಆ ಪೆಟ್ರೋಲ್ ಅಲ್ಲ ಹೋಗ್ತಾ ಇದ್ದಾರೆ ಯಜಮಾನರು. ಈ ಪೆಟ್ರೋಲ್ 102 ರೂಪಾಯಿ, 102 ರೂಪಾಯಿ 40 ರೂಪಾಯಿ ಕೊಟ್ಮೇಲೆ, ಟ್ಯಾಕ್ಸ್ ಕೊಟ್ಮೇಲೆ ನಮ್ಗೆ ಕೊಡೋದು 60 ರೂಪಾಯಿ ಪೆಟ್ರೋಲ್ ಬೆಲೆ. ಆ ಗಾಡಿ, ಆ ಹೀರೋ ಹೋಂಡ ಸ್ವಲ್ಪ 5-6 ವರ್ಷದ ಅಡಗಿರ್ಬೋದಿಲ್ಲ. ಹೊಸ ಗಾಡಿ ಆದ್ರೆ 70,000 ಇರ್ಬೋದಿಲ್ಲ. 1 ಲಕ್ಷಕ್ಕೆ 40,000 ರೂಪಾಯಿ ಇನ್ಸೂರೆನ್ಸ್, ರೋಡ್ ಟ್ಯಾಕ್ಸ್, ಅದು ಇದು ಅಂತೇಳಿ 40,000 ರೂಪಾಯಿ ಕಿತ್ಕೊಂಡು 60,000 ರೂಪಾಯಿ ಬೆಲೆ ಅಷ್ಟೇ ಅದಕ್ಕೆ ಗಾಡಿಗೆ. ಆದ್ರೆ 1 ಲಕ್ಷ ಯಾಕೆ 40,000 ರೂಪಾಯಿ ತೆರಿಗೆ ಕಟ್ತಾ ಇದೀವಿ? ನಮ್ಮೆಲ್ಲ ದುಡ್ಡು ತಾನೇ ಇದು ಸರ್ಕಾರಕ್ಕಿರೋದು. ಅಪ್ರಮದಿಂದ ತನ್ನ ಯಾವನಾದ್ರೂ ನಾವೆಲ್ಲ ದುಡ್ಡು ಸಂಪಾದನೆ ಮಾಡೋ ದುಡ್ಡಲ್ವ ಅದು? ಇವತ್ತು ಸರ್ಕಾರದಲ್ಲಿ ಇರೋದು ಯಾರ ಸಂಪತ್ತು? ಜನರ ಸಂಪತ್ತಲ್ವಾ? ಯಾರ ದುಡ್ಡು ಈ ಸಂಪತ್ತನ್ನ ಸೃಷ್ಟಿ ಮಾಡ್ತಾ ಇರೋರು? ಜನರಲ್ವಾ? ಇವತ್ತು ಇವೆಲ್ಲ ಇಲ್ಲಿ ಹೋಗ್ತಾ ಇರೋರು, ಗಾಡಿ ಓಡ್ತಾ ಇರೋರು, ರೈತರು, ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಇವೆಲ್ಲ ಕಷ್ಟಪಡ್ತಾ ಇರೋರು ಇಲ್ವಾ? ನಾವೆಲ್ಲ ಸೇರಿ ದುಡಿತಾ ಇದೀವಲ್ವಾ? ಇದನ್ನ ನಾಶ ಮಾಡ್ತಿರೋರು, ಲೂಟಿ ಮಾಡ್ತಾ ಇರೋರು, ಲುಚ್ಚಾಲ ಪಂಪ್ರು ಯಾರು? ರಾಜಕಾರಣಿಗಳು, ಭ್ರಷ್ಟರು, ಅಧಿಕಾರಿಗಳು, ಗುತ್ತಿಗೆದಾರರು ಅಲ್ವಾ? ಹೀಗಾಗಿ ಅವ್ರಿಗೆ ಪರ್ಯಾಯ ಬೇಕೋ ಬೇಡವೋ? ಹಾಗಾಗಿ ಇವತ್ತು ನಿಮ್ಮ ನೀವ್ ಯಾರಾದ್ರೂ ನಿಮ್ಮ ದೇವನಹಳ್ಳಿ ಇರ್ಬೋದು, ಬೇರೆ ಇರ್ಬೋದು, ಯಾವ್ದಾದ್ರು MLA, ಇದು MLA ಒಳ್ಳೆ ಕಣ, ಇವನು ದೇಶಭಕ್ತ ಕಣಪ್ಪ, ನಾಡಿಗಾಗಿ ಒಳ್ಳೆ ಕೆಲಸ ಮಾಡ್ತಾನೆ, ಲಂಚಕೋರ ಅಲ್ಲ, ಪ್ರಾಮಾಣಿಕವಾಗಿದ್ದಾನೆ ಅಂತ ನಾವು ರಾಜ್ಯದಲ್ಲಿ ಯಾವ್ದೇ MLA ಬಗ್ಗೆ ಮಾತಾಡಬಹುದಾ? ಈಗ ಅದು ಅವ್ರಿಗೆ ಅದಕ್ಕೆ ಅಂತ ಅವ್ರು ಬೇಡ ಅಂತೇಳಿ ಒಳ್ಳೆಯವ್ರನ್ನ ನಿಲ್ಲಿಸ್ಬೇಕೋ ನಿಲ್ಲಿಸಬಾರ್ದು? ಈಗ ದೇವನಹಳ್ಳಿ KRS ಪಕ್ಷದ ಅಭ್ಯರ್ಥಿ ಬೇಕೋ ಬೇಡವೋ? ಬೇಕಲ್ವಾ? KRS ಪಕ್ಷದ ಅಭ್ಯರ್ಥಿಯಾಗಿ ಇವಾಗ ನಾವು ನಿಖಿಲ್ ಒಬ್ಬ ಯುವ ವಕೀಲ, 28 ವರ್ಷದ ಅಡ್ವೊಕೇಟ್. ಅಡ್ವೊಕೇಟ್ ಅಲ್ಲ ಅಣ್ಣ, ನೀನು ವಕೀಲ ಆಗ್ಬಾರ್ದು, ಲಾಯರ್ ಆಗ್ಬೇಕು. ವಕೀಲರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ನಮಗೆ ಬೇಕಾಗಿರೋ ಯಾರು? ನ್ಯಾಯವಾದಿಗಳು. ಏನಪ್ಪ ಯಾರು? ವಕೀಲರು ಇದ್ದಾರೆ ಪಾಪ, ವಕೀಲರು ಒಳ್ಳೆಯ ಉದ್ಯೋಗನೇ. ಆದ್ರೆ ಇವತ್ತು ನ್ಯಾಯಕ್ಕಾಗಿ ಹೋರಾಡುವಂತ ನ್ಯಾಯವಾದಿಗಳು ಬೇಕು. ಅಡ್ವೊಕೇಟ್ಸ್ ಲಕ್ಷಗಟ್ಟಲೆ ಇದ್ದಾರೆ, ಲಾಯರ್ಗಳು ಸಾವಿರಗಳಲ್ಲಿದ್ದಾರೆ. ಹಾಗಾಗಿ ನಮ್ಮ ನಿಖಿಲ್ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ KRS ಪಕ್ಷದ ಅಭ್ಯರ್ಥಿ ನಿಖಿಲ್ ರವರಿಗೆ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕ ನಿಖಿಲ್ ರವರಿಗೆ. ಹಾಗೇನೆ ನಿಮ್ಮ ಪಕ್ಕದ ದೊಡ್ಡಬಳ್ಳಾಪುರದಿಂದ ನಾವು ಶಿವಶಂಕರ್ ಅವ್ರನ್ನ ಅಭ್ಯರ್ಥಿ ಮಾಡಿದೀವಿ. ಅವರನ್ನು ಇಂಜಿನಿಯರ್ ಆಗಿದ್ಕೊಂಡು ಒಂದು ಕಾಂಟ್ರಾಕ್ಟರ್ ಮಕ್ಕಳ ಪ್ರಾಮಾಣಿಕವಾಗಿ ಜೀವನ ಕಟ್ಟಿಕೊಳ್ತಾ ಅನ್ಯಾಯ ಅಕ್ರಮದ ವಿರುದ್ಧ RTI ಕಾರ್ಯಕರ್ತರಾಗಿ ಗೌರಿ ಬೀದಿ ಸ್ಥಾನಕ್ಕೆ ಯಾವುದೋ ದೊಡ್ಡಬಳ್ಳಾಪುರ ಭಾಗದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ KRS ಪಕ್ಷದ ಅಭ್ಯರ್ಥಿ ಶಿವಶಂಕರ್ ಅವರಿಗೆ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕ ಶಿವಶಂಕರ್ ಅವರಿಗೆ. ಈಗ ನಾವೆಲ್ಲ ಇಷ್ಟು ಜನ ಆಗ್ಲಿಂದ ಸಾವಿರಾರು ಜನ ನಮ್ಮ ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಫೇಸ್ಬುಕ್ ಅಲ್ಲಿ 16,000 ಜನ ನೋಡ್ತಾರೆ ಇವತ್ತು ರಾತ್ರಿ ಒಳಗಡೆ ಅಲ್ವಾ? ಅದೇ ನಾವು ಜನಕ್ಕೆ ಕುಡಿಸಿ ತಿನ್ನಿಸಿ ಗಾಡಿಗೆ 500 ಥ್ಯಾಂಕ್ಸ್ ಅಣ್ಣ. ನೋಡೋಣ, ನಾವು ಕೇಳೇ ಇಲ್ಲ, ಇನ್ನು ಆವಾಗಲೇ ಪುಣ್ಯಾತ್ಮರು ದೇವಿಗೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ನೀವು ನಿಮ್ ಕೈಲಾಗಿದ 10, 50, 100 ಎಕ್ಸ್ಟ್ರಾ ಆಗುತ್ತೆ, 1 ರೂಪಾಯಿ ಆದ್ರೂ ಪರವಾಗಿಲ್ಲ. ಈ ಹೋರಾಟದಲ್ಲಿ ನಿಮ್ದು ಪಾಲಿರಿ, ರಾಜಕಾರಣವನ್ನ ಸಮಾಜವನ್ನ ಸ್ವಚ್ಛ ಮಾಡೋದ್ರಲ್ಲಿ ನಿಮ್ದು ಪಾಲಿರಿ. ದಯವಿಟ್ಟು ಕೊಡಿ, ಹೋಗೋಣ. ಅವ್ರು ಹಾಗಾಗಿ ಇವತ್ತು ನಾವು ದೇವನಹಳ್ಳಿಯಲ್ಲಿ ಒಂದು ಪರಿಹಾರವನ್ನ ಕೊಟ್ಟಿದ್ದೀವಿ, ದೊಡ್ಡಬಳ್ಳಾಪುರದಲ್ಲಿ ಕೊಟ್ಟಿದ್ದೀವಿ, ರಾಜ್ಯದ 224 ಕ್ಷೇತ್ರಗಳಲ್ಲಿ. ಜನ ಊರಾಗಿ ಅವರೇ ಬಂದು ಎಲೆಕ್ಷನ್ ಟೈಮಲ್ಲಿ ಬಾಡಿಗೆ 500 ಅನ್ನೋ ಟೈಮಲ್ಲಿ 10, 20, 50, 100, 500 ದೇಣಿಗೆ ಕೊಡ್ತಾ ಇದ್ದಾರೆ. ಅವರಾದ ಅವರೇ ಬಂದು ಒಂದ್ಸಲ ಕೈ ಮುಗಿದ್ವಿ ಮನವಿ ಮಾಡಿದ್ರು, ಅಷ್ಟೇ ಅವರೇ ಬಂದು ಕೊಡ್ತಾ ಇದ್ದಾರೆ.
ಬೇರೆ ಪಕ್ಷದಲ್ಲಿ ಬೆಳಗ್ಗೆ ಬಿರಿಯಾನಿ ಮಧ್ಯಾಹ್ನ ತಿನ್ನೊಂದು ಮತ್ತೆ ಗಾಡಿಗೆ ಮುಂದೆ 500 ಗಾಡಿಗೆ 500 ಸಂಜೆಗೆ ಎಣ್ಣೆ ಸಂಜೆಗೇನು ಅವರು ಸಮಾವೇಶ ಸೇರುತ್ತಾರೆ ಸಮಾವೇಶದಲ್ಲಿ ದೇವನಲ್ಲಿ ಸಮಾವೇಶ ಮಾಡಿದೆ ಇವತ್ತು ಹಣ ಹಣ ನಿಮಗೆ ದೇವನಲ್ಲಿ ಒತ್ತುವ ಕೇಸಿನ ಬಂದು ಸಮಾವೇಶ ಮಾಡ್ತಾರಪ್ಪ ಹೆಚ್ಚು ಸಂತೋಷ ಯಾರ್ಯಾಗುತ್ತೆ ಇವತ್ತು ದೇವನಲ್ಲಿ ಆರೋಗ್ಯ ಯಾರ್ಗಣ ಅವರು ಈಶ್ವರಪ್ಪ ಕಷ್ಟಪಡ್ತಾರೆ ಎಲ್ಲ ಈಶ್ವರಪ್ಪ ಪ್ರಶ್ನತ್ರ ನೋಟೆನ್ಸ ಮೆಷಿನ್ ತಂದು ದೇವನಹಳ್ಳಿ ಬಾರವರು ನೋಟೆನ್ಸ್ ಬೇಕಾಗುತ್ತೆ ಅಷ್ಟು ದುಡ್ಡಾಗುತ್ತೆ ಯಾರ ದುಡ್ಡು ಕೆಸಿಬಿ ದುಡ್ಡು ಯಾರು ಯಾರ ರೊಟ್ಟಿ ಹೊಡೆದಿದ್ದು ನಮ್ ದುಡ್ಡಿಲ್ಲ ರೊಟ್ಟಿ ಹೊಡೆದು ಹುಡುಗರಿಗೆ ಅವರಿಗೆ ತಿನ್ನಿಸಿ ನಾಳೆ ಇದೇ ಜನ ಕಾಂಗ್ರೆಸ್ ಅಲ್ಲೂ ಅವರೇ ಬಿಜೆಪಿ ಹೋಗ್ತಾರೆ ಜೆಡಿಎಸ್ ಹೋಗ್ತಾರೆ ಸಮಾವೇಶಕ್ಕೆ ಆದ್ರೆ ನಮ್ಮ ಪಕ್ಷದಲ್ಲಿ ಯಾರು ಬಂದಿರೋರು ಬಂದಿರೋರು ಯಾರು ಸೈನಿಕರು ಬಂದಿರೋರು ಯಾರು ದೇಶವನ್ನ ಕಟ್ಟುವಂತಹ ಸೈನಿಕರು ಹಾಗಾಗಿ ಇವತ್ತು ನಮ್ಮ ಕೆಲಸ ಇದೆ ಇವತ್ತು ನಾವು ದೊಡ್ಡಬಳ ಸರಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಾದ್ಯಂತ ನಾವು ಇವತ್ತು ಪ್ರವಾಸ ಮಾಡಬೇಕು ಪ್ರಚಾರ ಮಾಡಬೇಕು ಇನ್ನೇನು ಇನ್ನೊಂದು ಗಂಟೆಗೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಅವತ್ತು ಅಂತ ನಮ್ಗೆ ಸಮಯ ಇಲ್ಲ ಎಲೆಕ್ಷನ್ ತನಕ ನಿಮ್ಗೂ ಗೊತ್ತಿದೆ ಕರೇನು ಹೆಣ್ಣು ಮಕ್ಕಳನ್ನ ಬಿಟ್ಟು ಬಂದಿಲ್ಲ ಆದ್ರೆ ಮನೆ ಬಿಟ್ಟು ಬಂದಿದ್ದೀನಿ ಪಾರ್ಟ್ ಟೈಮ್ ಸನ್ಯಾಸಿ ಪಾರ್ಟ್ ಟೈಮ್ ಸಂಸಾರಿ ನನ್ನ ಮಗ ಮೂರು ದಿವಸ ನಾನು ನೋಡಿ ಬಹಳ ದಿವಸಗಳು ಆಗಿತ್ತು ಹಾಗಾಗಿ ಅವನ ಎಕ್ಸಾಮ್ ಮುಗಿದ ತಕ್ಷಣ ಬಾರಪ್ಪ ನನ್ನ ಜೊತೆ ಒಂದು ಮೂರು ದಿವಸ ಇವತ್ತು ಕರ್ಕೊಂಡು ಬಂದಿದ್ದೀನಿ ಅವನಿಗೆ ಯಾವ್ದು ತೋರಿಸ್ಬೇಕು ಮೊದಲು ಅರಸೀಕೆರೆ ತೋರಿಸಿ ಒಳ್ಳೆ ನರಸೀಪುರ ತೋರಿಸಿ ಇವತ್ತು ದೇವನಹಳ್ಳಿಗೆ ಕರ್ಕೊಂಡು ಬಂದಿದ್ವಿ ಅವನು ನನ್ನಂಗೆ ಒಂಚೂರು ಅನ್ನ ಅನ್ನ ಸಾರು ಇಟ್ಕೊಂಡಿದ್ದಾನೆ ಇನ್ನು ಏನು ಸ್ಪೆಷಲ್ ಇರೋ ಕೊಡಿಸಿಲ್ಲ ಅವನಿಗೆ ಮೂರು ದಿವಸದಿಂದ ನನ್ನ ಹಾಗೇನೆ ನೂರಾರು ಜನ ನಮ್ ಕಾರ್ಯಕರ್ತರು ಇದಾರೋ ಇಲ್ವಾ ಇವಾಗೆಲ್ಲ ನಾವು ಮನೆ ಕಡೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು ಏನೋ ಒಂದು ವ್ಯವಸ್ಥೆ ಮಾಡಿ ಊಟಕ್ಕೆ ತಿಂಡಿಗೆ ಇನ್ನೊಂದಕ್ಕೆ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಗಂಡಿ ಗಂಡ ಮಕ್ಕಳು ಗಂಡಸಂದ್ರೆ ಗಂಡ ಮಕ್ಕಳಿಗೆ ವ್ಯವಸ್ಥೆ ಮಾಡಿ ಪ್ರಚಾರ ಮಾಡ್ಬೇಕು ಮಾಡಬಾರ್ದು ಇವತ್ತು ರಾಜ್ಯಾದ್ಯಂತ ಕೆಆರ್ಎಸ್ ಪಕ್ಷಕ್ಕೆ ಓಟ್ ಹಾಕೋದಕ್ಕೆ ಜನ ಇದಾರೋ ಇಲ್ವಾ ಇವರೆಲ್ಲ ಬಂದು ಹಣ ಕೊಡ್ತಾ ಇರೋರು ದೇಣಿಗೆ ಕೊಡ್ತಾ ಇರೋರು ಓಟ್ ಹಾಕ್ತಾರೋ ಓಟ್ ಹಾಕಲ್ವ ಹಾಗಾಗಿ ಇವತ್ತು ನಾವು ಇನ್ನೂ ನಮ್ಮ ವಿಚಾರ ಗೊತ್ತಿಲ್ಲದೆ ಇರೋ ಜನಕ್ಕೆ ಮುಟ್ಟಿಸ್ಬೇಕು ಮುಟ್ಟಿಸ್ಬಾರ್ದು ಕನ್ನಡಿಗರು ಸತ್ಯವಂತರು ಅಸತ್ಯವಂತರು ಕನ್ನಡಿಗರು ಪ್ರಾಮಾಣಿಕರು ಓಟ್ ಹಾಕ್ತಾರೋ ಭ್ರಷ್ಟರು ಓಟ್ ಹಾಕ್ತಾರೋ ಕನ್ನಡಿಗರು ಸತ್ಯ ನ್ಯಾಯ ನೀತಿ ನೆಚ್ಚಿಡಿತಾರೋ ಎತ್ತಿಡಿಯಲ್ವೋ ಕನ್ನಡಿಗರು ಜಾತಿ ಮುಕ್ಕುಲ ನೋಡದೆ ಒಳ್ಳೆಯವರನ್ನ ಬೆಂಬಲಿಸ್ತಾರೋ ಇಲ್ವೋ ಅಲ್ವಾ ಹೀಗಾಗಿ ನಾವೆಲ್ಲ ರಾಜ್ಯದ ಎಲ್ಲ ಜನರಿಗೂ ಹೋಗಿ ಕೈ ಮುಗಿದು ಪ್ರಚಾರ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ನಮ್ಮ ಬೆಂಗಳೂರಿನ ಗ್ರಾಮಾಂತರ ಕಾರ್ಯದ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಮೂರ್ತಿ ಅವರು ಅವರ ಅಧ್ಯಕ್ಷರ ಮೇಲೆ ಒಂದಷ್ಟು ಕೆಲಸ ಮಾಡಿದ್ದಾರೆ ಇದೇ ದೇವನಹಳ್ಳಿ ಅವರು ಇವತ್ತು ದೇವನಹಳ್ಳಿಯವರೇ ಆಗಿರೋದ್ರಿಂದ ಇವಾಗ ಅವರು ದೇವನಹಳ್ಳಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿ ಯಾರ್ದಿದೆ ವೆಂಕಟೇಶ್ ಮೂರ್ತಿ ಜೊತೆ ಯಾರ್ದಿದೆ ವೆಂಕಟೇಶ್ ಮೂರ್ತಿ ಗೌರವ ಉಳಿಸುವಂತ ಜವಾಬ್ದಾರಿ ಯಾರ್ದಿದೆ ನನ್ನ ಗೌರವ ಉಳಿಸುವಂತ ಜವಾಬ್ದಾರಿ ಯಾರ್ದಿದೆ ನಮ್ಮ ನನ್ನ ಸ್ವಂತ ಗೌರವ ಉಳಿಸುವಂತ ಜವಾಬ್ದಾರಿ ಯಾರ್ದಿದೆ ನಮ್ ನಮ್ಮ ಮೇಲೆ ಇದೆ ಅಲ್ವಾ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರೋಂಥವ್ರು ಯಾರು ರಾಜ್ಯದ ರಾಜಕಾರಣವನ್ನ ಬದಲಾಯಿಸುವಂತವ್ರು ಯಾರು ನಾನು ಯಾರು ಯಾರು ನಾನು ರವಿಕೃಷ್ಣಾರೆಡ್ಡಿ ಯಾರು ಶಶಿಕುಮಾರ್ ಯಾರು ನಾನು ಶಶಿಕುಮಾರ್ ಯಾರು ಯಾರನಾ ಯಾರ್ರಿ ಮದುವೆಯ ಏ ಹೆಸರು ಹೇಳ್ಬೇಕು ಯಾರು ಯಾರು ಹೆಸರು ಯಾರು ಯಾರು ನಾನು ನಾನು ಶಶಿಕುಮಾರ್ ಏನಣ್ಣ ಈ ರಾಜ್ಯದ ರಾಜಕಾರಣವನ್ನ ಬದಲಾಯಿಸುವಂತವ್ರು ಯಾರು ಶಶಿಕುಮಾರ್ ನಾನು ಏನ ನಾನು ನಿಮ್ ಹೆಸರು ಹೇಳ್ಕೊಡ್ರಯ್ಯ ಶಶಿಕುಮಾರ್ ಮಾಡೋಣ ಎಲ್ರಿಗೂ ಭ್ರಷ್ಟರೇ ನಾಡ ಪ್ರೇಮಿಗಳೇ ಲಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ವೋಟು ಮಾಡಿ ಡೊನೇಟ್ ಮಾಡಿ ಸಪೋರ್ಟ್ ಮಾಡಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ನಿಖಿಲ್ ರವರಿಗೆ ಕೆಆರ್ಎಸ್ ಪಕ್ಷ
ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕ ನಿಖಿಲ್ ರವರಿಗೆ ಕರ್ನಾಟಕ ರಾಜ್ಯದ ವಿಪಕ್ಷಕ್ಕೆ ಹುಡ್ಕಂಬಂದು ನಮ್ಮ ಉಪಾಧ್ಯಕ್ಷ ಬಂದಾಗ ಈ ಹೆಣ್ಮಗ್ಳು ಸಹ ಹುಡ್ಕಂಬಂದು ದೇಣಿಗೆ ಕೊಡ್ತಾರೆ ಸರ್. ಏನಮ್ಮ ಹೆಸರು? ನಮ್ಮ ಉಪಾಧ್ಯಕ್ಷ ಬಂದಾಗ ನಿಂತ ಸಹ ಹುಡ್ಕಂಬಂದು ದೇಣಿಗೆ ಕೊಡ್ತಾ ಇದ್ರು. ಮಕ್ಕಳಿಗೆಲ್ಲ ಒಳ್ಳೇದಾಗುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ವಿಪಕ್ಷ ಮಾಡುತ್ತೆ. ಇವೆಲ್ಲರಿಗೂ ಹೇಳ್ಬೇಕು, ಎಲ್ರಿಗೂ ಹೇಳ್ಬೇಕು ತಾಯಿ. ಬೆಂಬಲಿಸಿ ನಿಮ್ ಕೆಲ ದೇಣಿಗೆ ಕೊಡಿ. ಚಿನ್ನೆ ಹೇಳ್ರಿ. ಹಾ, ನಮ್ದೇನಪ್ಪ ಚಿನ್ನೆ? ಯಾರಿಗೆ ಕದಿಯಂದ್ರ ಮೇಲೆ ದಾಚ್ಬಿಡ್ತಾ ಇದೀವಿ ಇವತ್ತು ಅಲ್ವಾ? ಇದರಿಂದ ಯಾರು ಒಳ್ಳೇದಾಗುತ್ತೆ? ನಾಡಿಗೆ ಒಳ್ಳೇದಾಗುತ್ತೆ. ಹಾಗಾಗಿ ಟಾರ್ಚ್ಗೆ ಮತ ನಾಡಿಗೆ ಇದ್ದ ಭ್ರಷ್ಟರಿಗೆ ಹೊಡೆತ. ಟಾರ್ಚ್ಗೆ ಮತ ಟಾರ್ಚ್ಗೆ ಮತ ನಾಡಿಗೆ ಇದ್ದ ಭ್ರಷ್ಟರಿಗೆ ಹೊಡೆತ. ಟಾರ್ಚ್ಗೆ ನಾಡಿಗೆ ಇದ್ದ ಭ್ರಷ್ಟರಿಗೆ ಚಳಿಯಾಟ. ಎಲ್ಲಪ್ಪ ಟಾರ್ಚ್ ದೊಡ್ಡ ಟಾರ್ಚ್ ಕೊಡ್ರಯ್ಯ. ಹೇಳ್ಬೇಕು ಟಾರ್ಚ್ಗೆ ಮತ ನಾಡಿಗೆ ಇದ್ದ ಟಾರ್ಚ್ಗೆ ನಾಡಿಗೆ ಇದ್ದ ಭ್ರಷ್ಟರಿಗೆ ಚಳಿಯಾಟ. ಎಲ್ಲಾ ತರಹದ ಕಾಯಿಲೆಗಳಿಗೂ ಎಲ್ಲಾ ತರಹದ ಸಪೋರ್ಟ್ ಮಾಡ್ರಪ್ಪ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಜನನು ಒಳ್ಳೆ ಮಾಡ್ಬೇಕು. ಇವಾಗ ಅಲ್ಕಾರಿಗೆ, ಲುಚ್ಚಾರಿಗೆ, ಲೋಪರ್ಗಳಿಗೆ, ಲಫಟರಿಗೆ ಓಟ್ ಹಾಕ್ಬಾರ್ದು. ನಾವಂತೂ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ನೀವು ಒಳ್ಳೆ ಮಾಡಿದ್ರೆ ನಿಮಗೆ ನಿಮ್ಮ ಮಕ್ಕಳು ಒಳ್ಳೇದಾಗುತ್ತೆ. ಇಲ್ಲ ಹೇಳಿಕೆ ಕೊಟ್ಟಿರಪ್ಪ, ಆಗ್ಲಿಂದ ಕೇಳ್ಕೊಟ್ಟಿದ್ದೀವಿ. ಅರ್ಧ ಗಂಟೆನೆ ಹತ್ತು ಐವತ್ತು ನೂರು ಹೇಳಿ ಕೊಡಪ್ಪ. ಎಲ್ಲ ಯಾರು ಕ್ಯಾಂಡಿಡೇಟ್ ಎಲ್ಲೇ? ವಾಟರ್ ನಾಗರಾಜ.